हाय हेलो फ्रेंड्स, वेलकम टू कन्नड क्विज टाइम चैनल। फ्रेंड्स, नम्म चैनल गे निम्म सहकार तुम अति मुख्यवागिदे। दयविट्टु नम्म चैनल अन्नु सब्स्क्राइब माडि हागू बेल बटन क्लिक माडि वीडियो अन्नु कूड लाइक माडि। मोदलनेय प्रश्ने, गणेशनिगे प्रियवाद हू यावुदु? आप्शन ए दासवाळ, आप्शन बी गुलाबी, आप्शन सी कनकांबर, आप्शन डी सेवंतिगे। ಸರಿಯಾದ ಉತ್ತರ ದಾಸವಾಳ. ಗಣೇಶನಿಗೆ ಪ್ರಿಯವಾದ ಹೂವು ದಾಸವಾಳ. ಕ್ರೀಡಾಪಟುಗಳಿಗೆ ತಕ್ಷಣದ ಎನರ್ಜಿ ಅಥವಾ ಶಕ್ತಿಗಾಗಿ ಯಾವುದನ್ನು ಕೊಡುತ್ತಾರೆ? ಆಪ್ಷನ್ ಎ ಕೊಬ್ಬುಗಳು, ಆಪ್ಷನ್ ಬಿ ವಿಟಮಿನ್ಗಳು, ಆಪ್ಷನ್ ಸಿ ಕಾರ್ಬೋಹೈಡ್ರೇಟ್ಗಳು, ಆಪ್ಷನ್ ಡಿ ಪ್ರೋಟೀನ್ಗಳು. ಸರಿಯಾದ ಉತ್ತರ ಕಾರ್ಬೋಹೈಡ್ರೇಟ್ಗಳು. ವೀಕ್ಷಕರೇ, ಕ್ರೀಡಾಪಟುಗಳಿಗೆ ತಕ್ಷಣ ಎನರ್ಜಿಗಾಗಿ ಕಾರ್ಬೋಹೈಡ್ರೇಟ್ ಅನ್ನೋ ಒಂದು ಅಂಶವನ್ನು ಕೊಡುತ್ತಾರೆ. ಇದು ತಕ್ಷಣ ಕ್ರೀಡಾಪಟುಗಳ ಎನರ್ಜಿ ಲೆವೆಲನ್ನು ಜಾಸ್ತಿ ಮಾಡುತ್ತದೆ. ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಎಂದು ಯಾವ ದಿನ ಆಚರಿಸುತ್ತಾರೆ? ಆಪ್ಷನ್ ಎ ಜನವರಿ 26, ಆಪ್ಷನ್ ಬಿ ಫೆಬ್ರವರಿ 28, ಆಪ್ಷನ್ ಸಿ ಮಾರ್ಚ್ 16, ಆಪ್ಷನ್ ಡಿ ಏಪ್ರಿಲ್ 23. ಸರಿಯಾದ ಉತ್ತರ ಫೆಬ್ರವರಿ 28. ಗಣೇಶನಿಗೆ ಎಷ್ಟು ಜನ ಪತ್ನಿಯರು? ಆಪ್ಷನ್ ಎ 4 ಜನ ಪತ್ನಿಯರು, ಆಪ್ಷನ್ ಬಿ 2 ಪತ್ನಿಯರು, ಆಪ್ಷನ್ ಸಿ 5 ಪತ್ನಿಯರು, ಆಪ್ಷನ್ ಡಿ 3 ಪತ್ನಿಯರು. ಸರಿಯಾದ ಉತ್ತರ 2 ಪತ್ನಿಯರು. ವೀಕ್ಷಕರೇ, ಗಣೇಶನಿಗೆ 2 ಪತ್ನಿಯರಿದ್ದಾರೆ, ರಿದ್ಧಿ ಸಿದ್ಧಿ ಎಂದು. ಇವುಗಳಲ್ಲಿ ಯಾವುದನ್ನು ಮೂಳೆ ಮುರಿ ಜ್ವರ ಎಂದು ಕರೆಯುತ್ತಾರೆ? ಆಪ್ಷನ್ ಎ ಟೈಫಾಯ್ಡ್ ಜ್ವರ, ಆಪ್ಷನ್ ಬಿ ಚಿಕನ್ ಗುನಿಯಾ, ಆಪ್ಷನ್ ಸಿ ಡೆಂಗಿ ಜ್ವರ, ಆಪ್ಷನ್ ಡಿ ಮಂಕಿ ಫಾಕ್ಸ್ ಜ್ವರ. ಸರಿಯಾದ ಉತ್ತರ ಡೆಂಗಿ ಜ್ವರ. ವೀಕ್ಷಕರೇ, ಡೆಂಗಿ ಜ್ವರ ಒಂದು ಮಾರಕ ಜ್ವರವಾಗಿದ್ದು ಈ ಒಂದು ಜ್ವರ ಅತಿಯಾದರೆ ಮನುಷ್ಯನ ಸಾವು ಕೂಡ ಸಂಭವಿಸುತ್ತದೆ. ಹಾಗಾಗಿ ಈ ಜ್ವರವನ್ನು ಮೂಳೆ ಮುರಿ ಜ್ವರವೆಂದು ಕರೆಯುತ್ತಾರೆ. ನಮ್ಮ ಭಾರತದ ಯೋಜನೆ ಆಯೋಗದ ಅಧ್ಯಕ್ಷರು ಯಾರಾಗಿರುತ್ತಾರೆ? ಆಪ್ಷನ್ ಎ ಉಪರಾಷ್ಟ್ರಪತಿ, ಆಪ್ಷನ್ ಬಿ ರಾಷ್ಟ್ರಪತಿ, ಆಪ್ಷನ್ ಸಿ ಪ್ರಧಾನಮಂತ್ರಿ, ಆಪ್ಷನ್ ಡಿ ಉಪಪ್ರಧಾನಿ. ಸರಿಯಾದ ಉತ್ತರ ಪ್ರಧಾನಮಂತ್ರಿ. ನಮ್ಮ ಭಾರತದ ಆಯೋಗದ ಅಧ್ಯಕ್ಷರಾಗಿ ಪ್ರಧಾನಿಯವರು ಮೊದಲಿಗರಾಗಿರುತ್ತಾರೆ. ನಮ್ಮ ದೇಶದ ಕ್ಷಿಪಣಿ ಮನುಷ್ಯ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ಎ ರಾಮ್ ಗೋಪಾಲ್, ಆಪ್ಷನ್ ಬಿ ಅಬ್ದುಲ್ ಕಲಾಂ, ಆಪ್ಷನ್ ಸಿ ವಿಕ್ರಮ್ ಸಿಂಗ್, ಆಪ್ಷನ್ ಡಿ ಮೋಹನ್ ರಾವ್. ಸರಿಯಾದ ಉತ್ತರ ಅಬ್ದುಲ್ ಕಲಾಂ. ವೀಕ್ಷಕರೇ, ಅಬ್ದುಲ್ ಕಲಾಂರ ಸೇವೆ ನಮ್ಮ ದೇಶಕ್ಕೆ ಬಹುದೊಡ್ಡದು. ಅವರು ಉತ್ತಮವಾದ ವಿಜ್ಞಾನಿಯಾಗಿದ್ದು, ಅವರು ಇಂದು ಇಲ್ಲದಿದ್ದರೂ ಕೂಡ ಅವರು ಕೊಟ್ಟಿರುವ ಒಂದು ಕೊಡುಗೆಗಳು ನಮ್ಮ ದೇಶ ಸದಾ ಸ್ಮರಿಸುತ್ತಿರುತ್ತದೆ. ಈ ಹಣ್ಣು ತಿನ್ನುವುದರಿಂದ ಯಾವ ಕಾಯಿಲೆ ನಿಯಂತ್ರಣಕ್ಕೆ ಬರುತ್ತದೆ? ಆಪ್ಷನ್ ಎ ರಕ್ತದೊತ್ತಡ, ಆಪ್ಷನ್ ಬಿ ಸಕ್ಕರೆ ಕಾಯಿಲೆ, ಆಪ್ಷನ್ ಸಿ ಅಲ್ಸರ್, ಆಪ್ಷನ್ ಡಿ ಥೈರಾಯ್ಡ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಕ್ಕರೆ ಕಾಯಿಲೆ. ವೀಕ್ಷಕರೇ, ಈ ಒಂದು ಹಣ್ಣು ಯಾವುದೇ ಸೀಸನ್ನಲ್ಲೂ ದೊರಕುವುದು ತುಂಬ ಕಮ್ಮಿ. ಕೆಲವು ತಿಂಗಳುಗಳು ಮಾತ್ರ ಈ ಒಂದು ಹಣ್ಣು ಸಿಗುತ್ತದೆ, ಅದು ತುಂಬ ವಿರಳ. ಹಾಗಾಗಿ ಈ ಒಂದು ಹಣ್ಣು ಸಿಕ್ಕರೆ ಸಕ್ಕರೆ ಕಾಯಿಲೆ ಇರುವವರು ಆದಷ್ಟು ತಿನ್ನಿ. ದೇಹದ ಬೆವರನ್ನು ತಡೆಗಟ್ಟಲು ಯಾವ ಆಹಾರ ಉತ್ತಮವಾಗಿದೆ? ಆಪ್ಷನ್ ಎ ಬೆಲ್ಲ, ಆಪ್ಷನ್ ಬಿ ಬಾದಾಮಿ, ಆಪ್ಷನ್ ಸಿ ಖರ್ಜೂರ, ಆಪ್ಷನ್ ಡಿ ಜೀರಿಗೆ. ಸರಿಯಾದ ಉತ್ತರ ಬೆಲ್ಲ.
ವೀಕ್ಷಕರೇ, ಆದಷ್ಟು ದೇಹ ಬೆವರು ಕೆಟ್ಟ ವಾಸನೆ ಬರ್ತಿರುವವರು ಸ್ವಲ್ಪ ಬೆಲ್ಲವನ್ನು ಸೇವಿಸಿದರೆ ತಮ್ಮ ದೇಹದ ದುರ್ಗಂಧದಿಂದ ದೂರವಿರಬಹುದು. ನ್ಯೂಸ್ ಪೇಪರ್ನಲ್ಲಿ ಸುತ್ತುವ ಆಹಾರ ತಿಂದರೆ ಯಾವ ರೋಗ ಬರಬಹುದು? ಆಪ್ಷನ್ ಎ ಫುಡ್ ಪಾಯ್ಸನ್, ಆಪ್ಷನ್ ಬಿ ಕ್ಯಾನ್ಸರ್, ಆಪ್ಷನ್ ಸಿ ಚರ್ಮ ರೋಗ, ಆಪ್ಷನ್ ಡಿ ರಕ್ತದಲ್ಲಿ ವಿಷ. ಸರಿಯಾದ ಉತ್ತರ ಫುಡ್ ಪಾಯ್ಸನ್ ಮತ್ತು ಕ್ಯಾನ್ಸರ್. ವೀಕ್ಷಕರೇ, ನ್ಯೂಸ್ ಪೇಪರ್ನಲ್ಲಿರುವ ಶಾಯಿಯು ಅತ್ಯಂತ ವಿಷಕಾರಿಯಾದ ಶಾಯಿಯಾಗಿರುತ್ತದೆ. ಹಾಗಾಗಿ ಈ ಒಂದು ಶಾಯಿಯನ್ನು ಬರೆದಿರುವ ಪೇಪರ್ನಲ್ಲಿ ಸುತ್ತಿದ ಫುಡ್ಗಳನ್ನು ತಿನ್ನುವುದರಿಂದ ಫುಡ್ ಪಾಯ್ಸನ್ ಮತ್ತು ಕ್ಯಾನ್ಸರ್ನಂಥ ಮಾರಕ ರೋಗಗಳು ಸಂಭವಿಸುತ್ತವೆ. ವೀಕ್ಷಕರೇ, ನಮ್ಮ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಹಕಾರ ನಮಗೆ ಅತಿ ಮುಖ್ಯವಾಗಿರುತ್ತದೆ. ಈ ವಿಡಿಯೋವನ್ನು ಕೂಡ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.